ಯಶವಂತಪುರ ಕ್ಷೇತ್ರ ಒಂದಷ್ಟು ಗ್ರಾಮೀಣ ಭಾಗ ಮತ್ತು ಒಂದಷ್ಟು ನಗರ ಭಾಗ, ಎರಡೂ ಸೇರಿದಂಗಿರ್ತಕ್ಕಂಥ ಕ್ಷೇತ್ರ. ಸೊ ಗ್ರಾಮೀಣ ಭಾಗದ ಸಮಸ್ಯೆಗಳು ಬೇರೆ ಇರ್ತದೆ, ನಗರ ಭಾಗದ ಸಮಸ್ಯೆಗಳು ಬೇರೆ ಇರುತ್ತೆ. ಎರಡೂ ಸೇರಿದಂಗೆ ಏನು ನಿರೀಕ್ಷೆಗಳಿತ್ತು, ಆಗಲೇ 10 ವರ್ಷ ಶಾಸಕರು ಸಚಿವರು ಕೂಡ ಆಗಿದ್ರಿ, ಈ ಸಂದರ್ಭದಲ್ಲಿ ನಿಮ್ಮ ನಿರೀಕ್ಷೆಗಳಿತ್ತಲ್ಲ, ನನ್ನ ಕ್ಷೇತ್ರ ಹೀಗಿರಬೇಕು ಹೀಗಿರಬೇಕು ಅನ್ನೋ ಲೆಕ್ಕಾಚಾರ, ಸೊ ಅದೆಲ್ಲ ಸಾಧ್ಯ ಆಗಿದೆಯಾ ಅಂತ? 17 ಗ್ರಾಮ ಪಂಚಾಯತಿ ಬರ್ತದೆ. 17 ಗ್ರಾಮ ಪಂಚಾಯತಿಯವರು ಕೇಳ್ತಕ್ಕಂಥದ್ದು ಮೂಲಭೂತ ಸೌಕರ್ಯ, ರಸ್ತೆಗಳು, ಓಡಾಡ್ತಕ್ಕಂಥದ್ದು, ಡ್ರೈನ್ಗಳು ಕೇಳ್ತಾರೆ, ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೇಳ್ತಾರೆ, ಆಮೇಲೆ ಸ್ಕೂಲ್ ಕಟ್ಟಡಗಳು ಕರೆಕ್ಟ್ ಇರಬೇಕು ಅಂತಕ್ಕಂಥದ್ದು ಅವರ ಬೇಡಿಕೆ. ವಿಶೇಷವಾಗಿ ಈ ಹಾಲನ್ನು ಹಾಕ್ತಾರೆ ಮಿಲ್ಕ್ ಬೂ ಸೊಸೈಟಿಗಳು, ಆ ಮಿಲ್ಕ್ ಬೂ ಸೊಸೈಟಿಗಳು ಎಲ್ಲ ರೈತರಿಗೆ ಒಡನಾಟ ಇರ್ತಕ್ಕಂಥವು. 93 ಸೊಸೈಟಿಗಳಿದೆ ಕ್ಷೇತ್ರದಲ್ಲಿ. ಆ 93ರಲ್ಲಿ ಈಗ ಆಲ್ರೆಡಿ 75 ಮಿಲ್ಕ್ ಸೊಸೈಟಿಗಳಿಗೆ ಸ್ವಂತ ಕಟ್ಟಡವನ್ನು ನನ್ನ ಅನುದಾನದಲ್ಲಿ ಕಟ್ಸ್ಕೊಂಡಿದ್ದೇನೆ. ಯಾಕೆಂದರೆ ರೈತರು ಹಾಲನ್ನು ಹಾಕ್ತಕ್ಕಂಥದ್ದು ಜೀವನಾಡಿ ಅದು ನಮ್ಮ ನಂದಿನಿ. ಹಂಗಾಗಿ ಅವ್ರಿಗೆ ಮೂಲಭೂತ ಸೌಕರ್ಯ ಒದಗಿಸ್ತಕ್ಕಂಥದ್ದು ನಮ್ಮ ಕ್ಷೇತ್ರದಲ್ಲಿ. ಗ್ರಾಮೀಣ ಪ್ರದೇಶದಲ್ಲಿ ಸ್ತ್ರೀ ಶಕ್ತಿ ಅವ್ರಿಗೆ ನೋಂದಾವಣೆ ಎಲ್ಲಿ ಮಾಡಿಸ್ಬೇಕು ಏನು ಮಾಡಬೇಕು ಅಂತಕ್ಕಂಥದ್ದು ಇರಲಿಲ್ಲ. ಆಮೇಲೆ ಅನುದಾನನೂ ಅವ್ರಿಗೆ ಇದು ಈ ಚೀಟಿಂಗ್ ಮಾಡ್ತಕ್ಕಂಥವ್ರು ನಾನು ನೋಂದಾವಣೆ ಮಾಡಿಸ್ಕೊಡ್ತೀನಿ ಅದು ಇದು ಕಂಪ್ಲೇಂಟ್ ಇತ್ತು. ಸುಮಾರು 2 ವರ್ಷದಿಂದ ಪ್ರತಿ ಪಂಚಾಯತಿಯಲ್ಲೂ ಕೂಡ ಈ ಸ್ತ್ರೀಶಕ್ತಿ ಸಂಘ ರಿಜಿಸ್ಟ್ರೇಷನ್ ಮಾಡಿಸಿದೆ. ನಮ್ಮ ಸಹಕಾರ ಇಲಾಖೆಯಿಂದ 0%ಅಲ್ಲಿ 3 ಲಕ್ಷ ಸಾಲ ಕೊಡ್ತೀವಿ. ಈಗ ಏಪ್ರಿಲ್ನಿಂದ 5 ಲಕ್ಷ. ಆ 3 ಲಕ್ಷನ ಅವ್ರಿಗೆ ಕೊಡ್ತಕ್ಕಂಥದ್ದು, ಅವ್ರಿಗೆ ನೋಂದಣಿ ಮಾಡಿಸೋದು, 3 ತಿಂಗಳು ಅಕೌಂಟ್ಸ್ನ DCC ಬ್ಯಾಂಕಲ್ಲಿ ಮಾಡಿಸ್ತಕ್ಕಂಥದ್ದು. DCC ಬ್ಯಾಂಕಿಂದ ಸುಮಾರು 20 ಕೋಟಿ ಅನುದಾನವನ್ನು ಅದಕ್ಕೆ ಮೀಸಲಿಟ್ಟು 0%ಅಲ್ಲಿ ಆ ಮಹಿಳೆಯರಿಗೆ ಆ ಸೇವಿಂಗ್ಸ್ ಆಧಾರದ ಮೇಲೆ 1 ಲಕ್ಷ 2 ಲಕ್ಷ 3 ಲಕ್ಷ, ಕೆಲವರು 10 ಲಕ್ಷ ಗಂಟ ಕೊಟ್ಟಂಥ ಉದಾಹರಣೆ ನಮ್ಮ ಕ್ಷೇತ್ರದಲ್ಲಿ ಇದೆ. ಆ ಥರ ಒಂದು ನೋಂದಾವಣೆ ಆದರೆ ಸ್ತ್ರೀಶಕ್ತಿ ಮಬ್ಬು ಯಾವುದಾರ ಬ್ಯಾಂಕಲ್ಲಿ ಅವರಿಗೆ ಸಾಲ ಸೌಲಭ್ಯ ಸಿಗ್ತದೆ. ಕಾರಣ 100% ಅವರು ವಿತ್ ರೀಪೇಮೆಂಟ್ ಪ್ರಾಂಪ್ಟಾಗಿ ಮಾಡ್ತಾರೆ. ಇದು ಇಲ್ಲಿ ಅಂತಲ್ಲ, ಎಂಟೈರ್ ಕರ್ನಾಟಕ ಸ್ತ್ರೀಶಕ್ತಿ ಕೊಟ್ಟಂಥ ಸಾಲ ಸರ್ಕಾರದ್ದು, ಬ್ಯಾಂಕೊಂದು, ನ್ಯಾಷನಲ್ ಬ್ಯಾಂಕ್ ಎಲ್ಲ ಕೂಡ 100ಕ್ಕೆ 100 ರೀಪೇಮೆಂಟ್ ಆಗ್ತದೆ. ಅದಕ್ಕೆ ಅವರಿಗೆ ನೋಂದಾವಣೆ ಇರಬೇಕು, ಆಮೇಲೆ ಬ್ಯಾಂಕ್ ಅಕೌಂಟ್ ಇರಬೇಕು, 3 ತಿಂಗಳು ಆಗಿರಬೇಕು. ಆ ಥರದ ವ್ಯವಸ್ಥೆಯನ್ನು ನಮ್ಮ ಕ್ಷೇತ್ರದ ಬಹುತೇಕ ಮಹಿಳೆಯರಿಗೆ ಅದನ್ನು ಮಾಡ್ತಕ್ಕಂಥದ್ದು ಮಾಡಿದ್ದೇವೆ. ಜೊತೆಗೆ ಗ್ರಾಮೀಣ ಪ್ರದೇಶದವರಿಗೆ ಟೈಲರಿಂಗ್ ಕಲಿಸ್ತಕ್ಕಂಥದ್ದು, ಆಮೇಲೆ ಕೃತಕ ಆಭರಣವನ್ನು ಹೇಳ್ಕೊಡ್ತಕ್ಕಂಥದ್ದು, ಸೀರೆಗೆ ಕುಚ್ಚು ಹಾಕ್ತಕ್ಕಂಥ, ಹಿಂಗೆ ಅನೇಕ ಏನೇನು ಕೆಲಸಗಳಿದೆ ಮಹಿಳೆಯರು ಮಾಡ್ತಕ್ಕಂಥದ್ದು ಮನೇಲಿ, ಆ ಎಂಟೈರ್ ಕ್ಷೇತ್ರ ಮಾಡಿದ್ದೇನೆ. ಯಾರು ಬಡವರಿದ್ದಾರೆ ಅವರೆಲ್ಲರಿಗೂ ಕೂಡ ಹೊಲಿಗೆ ಯಂತ್ರ ಸ್ವಂತವಾಗಿ ಕೊಡ್ತಕ್ಕಂಥದ್ದು, ಹಿಂಗೆ ಅವ್ರಿಗೆ ಬೇಕಾದಂಥ ಕಾರ್ಯಕ್ರಮಗಳನ್ನೇ ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದನ್ನು ಇದುವರೆಗೂ ಮಾಡಿದ್ದೇನೆ.